ಬೆಂಗಳೂರಿನಲ್ಲಿ ನಡೆದಂತಹ ರೇವ್ ಪಾರ್ಟಿ ರಹಸ್ಯಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ತೆಲುಗು ನಟಿಯರಿಗೆ ಕ್ಲೀನ್ ಚಿಟ್ ಕೊಡಲಾಯಿತು. ನಟಿಯರ ವಿರುದ್ಧ ಎಫ್ಐಆರ್ ದಾಖಲಿಸದೆ ಅವರನ್ನ ಬಿಟ್ಟು ಕಳಿಸಿದಾರ ಪೊಲೀಸರು. ಬೆಂಗಳೂರಿನಲ್ಲಿ ತಡರಾತ್ರಿ ನಡೀತಾ ಇದ್ದಂತಹ ರೇವ್ ಪಾರ್ಟಿ ಮೇಲೆ ರೇಡ್ ನಡೆಯಿತು. ಅಲ್ಲಿ ಸಾಕಷ್ಟು ಮಂದಿ ನಟನದಿಯರು ಕೂಡ ಭಾಗವಹಿಸಿದ್ರು ಅನ್ನುವಂತಹ ಮಾಹಿತಿಗಳೇ ಲಭ್ಯ ಆಗ್ತಾ ಇದೆ. ನೋಡ್ತಾ ಹೋದ್ರೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ತೆಲುಗು ನಟಿಯರಿಗೆ ಕ್ಲೀನ್ ಚಿಟ್ ಕೊಡಿಸಿ ಎಫ್ಐಆರ್ ದಾಖಲಿಸದೆ ಬಿಟ್ಟು ಕಳಿಸಿದಾರ ಪೊಲೀಸರು ಎನ್ನುವಂತಹ ಅನುಮಾನ. ಪಾರ್ಟಿ ಆಯೋಜಿಸಿದಂತಹ ವಾಸು ಮತ್ತು ಪೆಡ್ಲರ್ ವಿರುದ್ಧ ಮಾತ್ರ ಎಫ್ಐಆರ್. ಪಾರ್ಟಿಯಲ್ಲಿದ್ದ ತೆಲುಗು ನಟಿ ಹೇಮಾಗೆ ಕ್ಲೀನ್ ಚಿಟ್ ಕೊಡಲಾಯಿತ. ನಟಿಯರ ವಿರುದ್ಧ ಎಫ್ಐಆರ್ ದಾಖಲಿಸಿಲ್ಲ, ಬಿಟ್ಟು ಕಳಿಸಿದ್ದಾರೆ ಪೊಲೀಸರು. ಹಾಗಿದ್ರೆ ಈ ರೇವ್ ಪಾರ್ಟಿ ಪ್ರಕರಣದಲ್ಲಿ ಪೊಲೀಸರು ತಾರತಮ್ಯದ ನೀತಿ ಅನುಸರಿಸಿದ್ರ? ಒತ್ತಡಕ್ಕೆ ಮಣಿದು ನಟಿಯರನ್ನ ಬಿಟ್ಟು ಕಳಿಸಿದ್ರ? ಪೊಲೀಸರ ತನಿಖೆ ಮೇಲೆ 108 ಅನುಮಾನ ಮೂಡ್ತಾ ಇದೆ. ಪಾರ್ಟಿಯಲ್ಲಿ ಹಲವು ನಟಿಯರು ಮಾಡಲ್ಗಳು ಕೂಡ ಭಾಗಿಯಾಗಿದ್ರು. ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿಲ್ಲ, ಬದಲಿಗೆ ಪಾರ್ಟಿ ಆಯೋಜಿಸಿದ್ದ ವಾಸು ಮತ್ತು ಡ್ರಗ್ ಪೆಡ್ಲರ್ಗಳ ವಿರುದ್ಧ ಮಾತ್ರ ಎಫ್ಐಆರ್ ದಾಖಲಾಗಿದೆ. ಹಾಗಿದ್ರೆ ಈ ಪ್ರಕರಣದಲ್ಲಿ ಪೊಲೀಸರು ತಾರತಮ್ಯ ನೀತಿಯನ್ನು ಅನುಸರಿಸಿದ್ರ? ಒಂದ್ ಕಡೆ ನಟಿಯರಿರುವಂತದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಎಸ್ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಆನೇಕಲ್ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಈ ರೇವ್ ಪಾರ್ಟಿಯಲ್ಲಿ ಬಹಳಷ್ಟು ಮಂದಿ ನಟ ನಟಿಯರು ಮಾಡೆಲ್ಗಳು ಭಾಗಿಯಾಗಿದ್ರು ಅಂತ ಮಾಹಿತಿಗಳಿತ್ತು. ಆದ್ರೆ ಈಗ ನೋಡ್ತಾ ಹೋದ್ರೆ ಎಫ್ಐಆರ್ ದಾಖಲಾಗಿರೋದು ಕೇವಲ ಆ ಪಾರ್ಟಿ ಆಯೋಜಿಸಿದಂಥವರು ಮತ್ತು ಪೆಡ್ಲರ್ಗಳ ವಿರುದ್ಧ ಮಾತ್ರ. ಇದನ್ನ ಗಮನಿಸ್ತಾ ಇದ್ದಾಗ ತಾರತಮ್ಯ ಅಂತ ಅನಿಸ್ತಾ ಇಲ್ವಾ? ಏನ್ ನಡೀತಾ ಇದೆ ಅಂತ? ಅಕ್ಷರಶಃ ಪ್ರತಿಮಾ, ಇದು ತಾರತಮ್ಯ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾವ್ಯಾವ ಒತ್ತಡಗಳು ಇವ್ರ ಮೇಲೆ ಕೆಲಸ ಮಾಡ್ತು ಅನ್ನುವಂಥದ್ದು. ಹೌದು, ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸಿಂಗೇನ ಅಗ್ರಾರ ಬಳಿ ಇರ್ತಕ್ಕಂಥ ಖಾಸಗಿ ಫಾರ್ಮ್ ಹೌಸ್ ಅದು. ಇಲ್ಲಿ ಪ್ರಭಾವಿ ವಾಸು, ಇವರು ಮೂಲತಃ ಆಂಧ್ರ ಮೂಲದವರು, ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿ ಈವೆಂಟ್ ಮ್ಯಾನೇಜ್ಮೆಂಟ್ ಗಳನ್ನ ಮಾಡ್ತಿದ್ರು ಎನ್ನುವಂತಹ ಮಾಹಿತಿ ಇದೆ. ಅವರ ಬರ್ತ್ಡೇ ನೆಪದಲ್ಲಿ ಇಲ್ಲಿ ರೇವ್ ಪಾರ್ಟಿ ನಡೆಸ್ತಾ ಇತ್ತು. ಇಡೀ ರಾತ್ರಿ ರೇವ್ ಪಾರ್ಟಿ ನಡೀತಾ ಇದ್ದಂತಾಗ ಖಚಿತ ಮಾಹಿತಿಯ ಮೇರೆಗೆ ಸಿಸಿಬಿ ಪೊಲೀಸ್ನವರು ರೇಡ್ ಮಾಡ್ತಾರೆ. ಆಗ ಅಲ್ಲಿ ಸ್ಥಳದಲ್ಲಿ ಏನು 30 ಯುವಕ 30 ಯುವತಿಯರು ಮತ್ತು 70 ಯುವಕರಿದ್ರು. ಜೊತೆಗೆ ತೆಲುಗಿನ ಪ್ರಖ್ಯಾತ ನಟಿ ಆಗಿದ್ದಂತ ಹೇಮಾ ಕೂಡ ಇದ್ರು. ಹೇಮಾ ಇದ್ರು ಎನ್ನುವಂತಹ ಮಾಹಿತಿಯನ್ನ ಏನು ಖಚಿತವಾಗಿ ಪೊಲೀಸ್ನವರು ಹೇಳಿದ್ರು ಮತ್ತು ಮಾಧ್ಯಮದವರು ಕೂಡ ನೋಡಿದ್ರು. ಅದನ್ನು ಕೂಡ ಬಿತ್ತರ ಆಯ್ತು. ಆದ್ರೆ ಹೇಮಾ ಒಳಗಡೆನೆ ಪೊಲೀಸ್ನವರ ವಶದಲ್ಲೇ ಇದ್ದಾಗ ನೌಟಂಕಿ ನಾಟಕ ಮಾಡಿ ಅಲ್ಲಿಯೇ ಯಾವುದೋ ಒಂದು ಗಿಡದ ಹತ್ರ ಹೋಗಿ ಅಲ್ಲಿ ನಾನು ಈ ಒಂದು ಪಾರ್ಟಿಗೆ ಬಂದಿಲ್ಲ, ನಾನು ಬೆಂಗಳೂರಿನಲ್ಲೇ ಇಲ್ಲ, ನಾನು ಏನು ಹೈದರಾಬಾದ್ ನಲ್ಲಿದ್ದೇನೆ, ಒಂದು ಫಾರ್ಮ್ ಹೌಸ್ ಚಿಲ್ಲಡ್ ಫಾರ್ಮ್ ಹೌಸ್ ಅಲ್ಲಿ ಇದ್ದೇನೆ, ಚಿಲ್ ಮಾಡ್ತಿದ್ದೇನೆ ಇತ್ಯಾದಿಗಳನ್ನ ಹೇಳದ್ಲು. ಅಂದ್ರೆ ಪೊಲೀಸ್ನವರ ವಶದಲ್ಲಿದ್ದಾಗ್ಲೂ ಕೂಡ ಆ ನೌಟಂಕಿ ನಾಟಕ ಮಾಡೋದಕ್ಕೆ ಅವಳಿಗೆ ಹೇಗ್ ಅವಕಾಶ ಸಿಕ್ತು? ಕನ್ನಡದ ಮಾಧ್ಯಮದವರ ಮೇಲೂ ಕೂಡ ಆಕೆ ಗಂಭೀರವಾದಂತಹ ಆರೋಪವನ್ನು ಮಾಡಲು ನಾನು ಇಲ್ಲಿಲ್ಲ, ಅವರು ತಪ್ಪು ಮಾಹಿತಿಯನ್ನು ಕೊಡ್ತಿದ್ದಾರೆ ಅಂತ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಯ್ತು. ನಂತರ ಸಿಸಿಬಿ ಆಯುಕ್ತರು ಹೇಳಿದ್ರು, ಇಲ್ಲ ಹೇಮಾ ಇದ್ದಾಳೆ ಒಳಗಡೆ ಅಂತೇಳಿ. ಇಲ್ಲಿ ಸಿಸಿಬಿ ಅವರ ವಶದಲ್ಲೇ ಇದ್ದಾಗ ಹೇಮಾಗೆ ಅಷ್ಟೊಂದು ಅವಕಾಶ ಹೆಂಗ್ ಸಿಕ್ತು? ಆ ಒಂದು ಫಾರ್ಮ್ ಹೌಸ್ ಹಿಂದ್ಗಡೆಗೆ ಹೋಗಿ ಆ ಒಂದು ಏನು ಬೈಟ್ ಅನ್ನ ರೆಕಾರ್ಡ್ ಮಾಡಿ ಹೆಂಗ್ ಕಳ್ಸಿಕೊಟ್ಲು ಏನು ತೆಲುಗು ಮಾಧ್ಯಮದವರಿಗೆ? ಈ ಒಂದು ಹಸಿ ಸುಳ್ಳನ್ನ ಹೇಳಿ ಮತ್ತೆ ಸ್ಟಿಕ್ ಬಿದ್ಲು, ಇಟ್ ವಿಕೆಟ್ ಆದ್ಲು. ಆದ್ರೆ ಇದರ ನಡುವೆ ಇನ್ನು ಸಂಜೆ ಆಗ್ತಾ ಇದ್ದಂತೆ ಒಂದು 6-7 ಗಂಟೆ ನಂತರ ಒಬ್ಬೊಬ್ಬರನ್ನ ಬಿಡೋದಕ್ಕೆ ಆರಂಭಿಸ್ತಾರೆ. ಇಲ್ಲಿ ಸಂಜೆ ಒಂದು 4 ಗಂಟೆ ಅಷ್ಟೊತ್ತಿಗೆ ಮಾಹಿತಿ ಬರುತ್ತೆ, ಯಾರು ಬರ್ತ್ಡೇ ಪಾರ್ಟಿಯನ್ನ ಆಯೋಜಿಸಿದ್ರು, ಬಾಬು ಎನ್ನುವರ ಮೇಲೆ ಎಫ್ಐಆರ್ ಆಗತ್ತೆ ಮತ್ತು ಅವರ ಜೊತೆಗಿದ್ದಂತ 4 ಮೇಲೆ ಎಫ್ಐಆರ್ ಆಗ್ತಾ ಇದೆ ಅಂತೇಳಿ. ಆದ್ರೆ ಇವತ್ತು ನಾವು ಈಗ ಎಫ್ಐಆರ್ ತಿಕ್ಕಿದ ಎಫ್ಐಆರ್ ಅಲ್ಲಿ ನೋಡ್ತಾ ಇದ್ದೇವೆ, ಎಲ್ಲರನ್ನು ಅಪರಿಚಿತರು ಅಂತೇಳಿ ಮಾಡಿದ್ದಾರೆ. ಇದೊಂದು ಖಾಸಗಿ ಫಾರ್ಮ್ ಹೌಸ್, ಫಾರ್ಮ್ ಹೌಸ್ ನಲ್ಲಿ ಅಪರಿಚಿತರು 100-150 ಜನ ಅಂತ ಹೇಳಿದ್ದೇನೆ ಆ ಒಂದು ಎಫ್ಐಆರ್ ನಲ್ಲಿದೆ. ಅಲ್ಲಿಗೆ ಹೇಮಾ ಇದ್ಲು, ಬಾಬು ಇದ್ದ, ಒಂದಷ್ಟು ರಿಯಲ್ ಎಸ್ಟೇಟ್ ಉದ್ಯಮಗಳು, ಪ್ರಭಾವಿಯ ಮಕ್ಕಳುಗಳು ಇದ್ರು. ಇದರ ನಡುವೆ ಸಿಸಿಬಿ ಅವರು ಈಗ ಆ ಒಂದು ಪ್ರಕರಣವನ್ನ ನಿನ್ನೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮಾಡಿಸಿ ಈಗ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ. ಕಾರಣ ಆ ಒಂದು ಫಾರ್ಮ್ ಹೌಸ್ ಬರುವಂತದ್ದು ಹೆಬ್ಬಗೋಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ. ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗತ್ತೆ ಪ್ರತಿಮಾ, ಒಂದಷ್ಟು ಅನುಮಾನಗಳು ಕೂಡ ಕಾಡುತ್ತೆ. ಇವರೆಲ್ಲೂ ಇಷ್ಟೊಂದು ಪ್ರಭಾವ ಇದ್ದಾರೆ, ಇವ್ರು ಯಾರ ಮೇಲೂ ಕೂಡ ಎಫ್ಐಆರ್ ಆಗದಿದ್ದಂಗೆ ನೋಡ್ಕೊಂಡಂತ ಆ ಒಂದು ಕೈಗಳು ಯಾವುದು ಎನ್ನುವಂತ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಪ್ರತಿಮಾ. ಥ್ಯಾಂಕ್ಸ್ ಮಂಜು ತಮ್ಮ ಮಾಹಿತಿಗೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.